ಸಿನಿಮಾ ಫೀಲ್ಡ್ ಅಲ್ಲೂ ಗುರುನ ಮೀರಿಸಿದ ಶಿಷ್ಯ ತರ ನಮ್ಮ ಡ್ರಾಗನ್ ಮಂಜು ಆಗ್ಬೇಕು, ಅದು ನನ್ನ ಆಸೆ. ಇವಾಗ ಅವ್ರನ್ನ ಹುಡುಕ್ತಾರ ಇಲ್ವೋ, ನನ್ನ ಹುಡುಕ್ತಾರೆ ಎಲ್ಲರೂ. ಭೀಮಾ ಅಲ್ಲಿರೋ ಆ ಕಂಟೆಂಟ್, ಆ ತರದ ಒಂದು ಸಬ್ಜೆಕ್ಟ್ ಮಾಡಕ್ಕೂ ದಮ್ ಬೇಕು. ನಾವೆಲ್ಲ ಒಟ್ಟಿರೋದು ಒಂದು ವಿಷಯ ಹೇಳೋದಿಕ್ಕೆ, ಆ ಒಂದು ವಿಷಯ ಹೇಳೋದಿಕ್ಕೆ ಹೀರೋ ಇಲ್ದೇನು ಹೇಳ್ಬೋದು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಬಟ್ ಜನರಿಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಸಿನಿಮಾ ಮಾಡಿ ಅದನ್ನ ಗೆಲ್ಲೋದಿದೆಯಲ್ಲ, ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಎಲ್ಲಾ ಕಡೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಬಂದ್ಬಿಟ್ಟಿದೆ, ದಯವಿಟ್ಟು ಚೇಂಜ್ ಆಗಿ ಯಾರಿಗೂ ಚಟ ಕಳ್ಸಿಕೊಡ್ಬೇಡಿ. ನನ್ನ ಫ್ರೆಂಡ್ ವಿಜಿ, ಇವನ್ ಸಿನಿಮಾ ಅಂತ ಹೇಳೋದಕ್ಕಿಂತ ಕನ್ನಡದಲ್ಲಿ ಈ ಸಕ್ಸಸ್ ಬೇಕಿತ್ತು. ಥಿಯೇಟರ್ ಓಪನ್ ಆಗೋದಲ್ಲದೆ ಹೌಸ್ಫುಲ್ ಶೋಸ್. ಸಾರ್ ಹೇಳ್ತಾ ಇದ್ದು ಮಂಜು, ನಾವು ಪಿಕ್ಚರ್ ಮಾಡಿದ್ರೆ ನಾವು ಮಾತಾಡಬಾರ್ದು ನಮ್ಮ ಪಿಕ್ಚರ್ ಬಗ್ಗೆ, ಜನ ಮಾತಾಡಿ ಜನ ರಿವ್ಯೂ ಕೊಡ್ಬೇಕು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಭೀಮಾ ಸಿನಿಮಾ ರಿಲೀಸ್ ಆಗೋವರೆಗೂ ಅದಷ್ಟು ಒಂದು ಸಿನಿಮಾ ಆಗೇ ಉಳಿದಿತ್ತು. ಆದ್ರೆ ಇನ್ಮೇಲೆ ಅದು ಆ ಸಿನಿಮಾದಲ್ಲಿ ನಟಿಸಿರುವಂತಹ ಹಾಗೂ ಟೆಕ್ನಿಷಿಯನ್ಸ್ ಇವರೆಲ್ಲರಿಗೂ ಕೂಡ ಒಂದು ಬದುಕನ್ನ ನೀಡಿರುವಂತದ್ದು. ಭೀಮಾ ಸಕ್ಸಸ್ ಮೀಟ್ ಅಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದೀವಿ. ನಮ್ಮ ಜೊತೆ ಸಾಕಷ್ಟು ಪಾತ್ರಧಾರಿಗಳಿದ್ದಾರೆ, ಅವ್ರನ್ನೆಲ್ಲ ಮಾತನಾಡಿಸುವಂತ ಪ್ರಯತ್ನ ಇವತ್ತು ನಾನು ಮಾಡ್ತಾ ಹೋಗ್ತೀನಿ. ಇವ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡಲ್ಲ, ಅದಕ್ಕೂ ಮುಂಚೆ ಸರ್ ನಿಮ್ ಶಿಷ್ಯನೆಲ್ಲ ಹುಡುಕ್ತವ್ರೆ, ಎಲ್ಲಿ ಸರ್ ಅವರು, ಏನ್ ಸಮಾಚಾರ? ನಮ್ಮ ಶಿಷ್ಯ ಗುರುನ ಮೀರಿಸಿದ ಶಿಷ್ಯ ಆಗ್ಬಿಟ್ಟವನೆ, ಸೊ ಹಂಗಾಗಿ ಎಲ್ಲರೂ ಹುಡುಕಾಡ್ತಾವ್ರಲ್ಲ, ಸೊ ಇಲ್ಲಿ ಎಸ್ಕೇಪ್ ರೂಮ್ಸ್ ಅಲ್ಲಿ ಇರ್ಬೇಕು. ಕರಿತೀನಿ ಇಲ್ಲಿ ಮಂಜಾ ಚಾ ಡ್ರಾಗನ್. ಎಲ್ಲರೂ ನಿಜ ಜೀವನದಲ್ಲಿ ಹೇಳ್ತಾರಲ್ಲ ಗುರುನ ಮೀರಿಸಿದ ಶಿಷ್ಯ ಆಗ್ಬೇಕು ಅಂತ, ಹಂಗೆ ಸಿನಿಮಾ ಫೀಲ್ಡ್ ಅಲ್ಲೂ ಗುರುನ ಮೀರಿಸಿದ ಶಿಷ್ಯ ತರ ನಮ್ಮ ಡ್ರಾಗನ್ ಮಂಜು ಆಗ್ಬೇಕು, ಅದು ನನ್ನ ಆಸೆ. ಪ್ಲಸ್ ಈಸ್ ಕೇಪಬಲ್ ಫಾರ್ ದಟ್, ಖಂಡಿತ ಆಗ್ತಾನೆ ಅಂತ. ಸ್ವೀಟ್ ಸರ್, ಖುಷಿ ಆಗುತ್ತೆ ಈ ತರ ಮಾತು ಕೇಳೋದಕ್ಕೆ. ಅಂದ್ರೆ ಸಿನಿಮಾ ಆಗಿದ ತಕ್ಷಣ ನಾವೆಲ್ಲೋ ನೀವೆಲ್ಲೋ ಅಂತ ಇರ್ತಾರೆ, ಬಟ್ ನೀವೆಲ್ಲರೂ ಕೂಡ ಸಕ್ಸಸ್ ಮೀಟ್ ನಲ್ಲೂ ಕೂಡ ಅದನ್ನೇ ಕಾಪಾಡಿಕೊಂಡು ಈ ಮುಂದಕ್ಕೂ ಇವ್ರು ಬೆಳಿಲಿ ಅಂತ ಹೇಳ್ತೀರಲ್ಲ, ನಿಜವಾದ ಗ್ರೇಟ್ ಅದು. ಮಾತನಾಡಿಸ್ತೀನಿ ಡ್ರ್ಯಾಗನ್ ಸರ್, ನನಗೆ ಭಯ ಆಗ್ತಾ ಇದೆ ನಿಮ್ ಪಕ್ಕ ನಿಂತ್ಕೊಳ್ಳೋದಕ್ಕೆ, ಗೊತ್ತಿಲ್ಲ ಎಲ್ಲರೂ ಕೂಡ ಓಡೋಗ್ತಾ ಇದ್ರು ನಿನ್ನೆ ಎಲ್ಲೆಲ್ಲೋ, ಏನದು ಏನಾಯ್ತು ಅಂತ? ಏನಿಲ್ಲ, ಅದೇ ಸರ್ಪ್ರೈಸ್ ವಿಸಿಟ್ ಕೊಡೋದು ಅಂತ ಸಾರ್. ಓಕೆ, ಅದಕ್ಕೆ ಹೋಗಿದ್ವಿ. ಸೊ ಕ್ರೌಡ್ ಓಕೆ ಇತ್ತು, ಎಲ್ಲಾರನು ಅಟ್ಯಾಕ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಲೈನಪ್ ಮಾಡಿಸಿ ಮತ್ತೆ ಎಲ್ಲ ಡೋರ್ಸ್ ಕ್ಲೋಸ್ ಮಾಡಿಸಿ ಒಂದೆರಡು ಡೋರ್ ಓಪನ್ ಮಾಡಿ ಎಲ್ಲ ಓಟ್ ಬರೋಣ ಆರಾಮಾಗಿರುತ್ತೆ ಅಂದ್ಕೊಂಡ್ವಿ. ಈ ಜಾಂಬಿ ಮೂವಿಯಲ್ಲಿ ಬರುತ್ತಲ್ವಾ, ಆ ಥರ ಎಗ್ರಿಬಿಟ್ರು ಎಲ್ಲರು, ಸಾರ್ ಎಲ್ಲ ಬಿದ್ದಿಗಿದ್ದು ಏನಾದ್ರು ಇದಾಗ್ಬಿಡತ್ತೆ ಬಂಜು, ಒಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಒಂದು ವಿಸಿಟ್ ಹಾಕ್ಬಿಟ್ಟು ಒಟ್ಬಿಟ್ವಿ. ಆ್ಯಕ್ಚುಲಿ ಅವ್ರ ಕಾಮ್ ಆಗಿದ್ದಿದ್ರೆ ಏನೋ ಒಂದು ವಿಸಿಟ್ ಮಾಡಿರ್ಬೋದಾಗಿತ್ತು, ಎಗ್ರಕ್ಕೆ ಶುರು ಮಾಡ್ಬಿಟ್ಟು. ಸೊ ಹಂಗಾಗಿ ಸಾರು ಓಡು, ನಾನು ಓಡು ಓಡಂತ ಓಡಿದ್ರಿ ನೆನೆ. ಸರ್, ಈ ಥರದ ಎಕ್ಸ್ಪೀರಿಯನ್ಸ್ ಮೊದಲನೇ ಬಾರಿಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು, ಅದು ಹೇಗೆ ಅನಿಸ್ತಿದೆ, ಜೊತೆಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಇಲ್ಲ, ಅದೇ ಆಕ್ಟ್ ಮಾಡಿಸ್ತಾರೆ, ಆಕ್ಟಿಂಗ್ ಮಾಡಿ ಮುಗಿದೋಗುತ್ತೆ, ನಾವೇನು ಆರಾಮಾಗಿರ್ಬೋದು, ಅವ್ರವ್ರೇನೋ ಪ್ರಮೋಷನ್ ಮಾಡ್ಕೊತಾರೆ ಅಂತ. ಸೊ ಮುಂದೆ ನಾನು ಏನು ಮಾಡಬೇಕು, ಯಾವ ಥರ ಮೂವಿನ ಯಾವುದೇ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರು ಆ ಮೂವಿಗೋಸ್ಕರ ನಾನು ಎಷ್ಟು ನಾನು ಕಷ್ಟಪಡಬೇಕು ಮೂವಿ ಆಫ್ಟರ್ ಮೂವಿನು ಅಂತ ಹೇಳ್ಬಿಟ್ಟು ದೊಡ್ಡ ಪಾಠ ಕಲ್ತ್ಕೊಂಡಿದ್ದೀನಿ ಸಾರ್ ಹತ್ರ. ಈ ಥರ ಪ್ರಮೋಷನ್ನು ನಾನು ನೋಡಿಲ್ಲ ಎಲ್ಲೋ. ಸೊ ಫಸ್ಟ್ ಟೈಮು ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್. ಓಕೆ, ಯಾವುದೋ ಒಂದು ದೊಡ್ಡ ಮೂವಿನೋ ಚಿಕ್ಕ ಮೂವಿನೋ ಅದನ್ನು ಯಾವ ಥರ ಜನರಿಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಕಲ್ಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ದುನಿಯೋಗಿ ಸರ್ಗೆ. ಸರ್, ನಾವು ಒಂದು ಸಿನಿಮಾನ ಸಿನಿಮಾವಾಗಿ ಅಷ್ಟೇ ನೋಡ್ತೀವಿ, ಬಟ್ ಭೀಮಾ ಪ್ರತಿಯೊಬ್ಬರಿಗೂ ಕೂಡ ಬದುಕು, ಪ್ರತಿ ಸಿನಿಮಾದಲ್ಲೂ ಅದಾಗುತ್ತೆ, ಬಟ್ ಭೀಮಾ ಅದನ್ನ ಪ್ರೂವ್ ಮಾಡ್ಕೋತಾ ಹೋಗ್ತಾ ಇದ್ದಾನೆ ಪ್ರತಿ ಹಂತದಲ್ಲೂ. ಸಿನಿಮಾ ಇಂಟರ್ವ್ಯೂಸ್ ಪ್ರಮೋಷನ್ ಎಲ್ಲ ನಡಿಬೇಕಾದ್ರೆ ಎಲ್ರಿಗೂ ಅನಿಸ್ತಾ ಇರ್ಬೋದು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದಾರೆ, ಅಂತದ್ದೇನಿದೆ ಭೀಮಾದಲ್ಲಿ ಅಂತ, ಬಟ್ ಭೀಮಾ ಇವತ್ತು ರಿಲೀಸ್ ಆದ್ಮೇಲೆ ಮೆಚ್ಕೋತಿದಾರಲ್ಲ, ಬಹುಶಃ ಅದೇ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಕಾಣುತ್ತೆ. ಖಂಡಿತ, ಬಿಕಾಸ್ ಇನ್ನೊಂದು ಈ ತರ ರೆಸ್ಪಾನ್ಸ್ ಸಿಗಕ್ಕೆ ಒಂದು ಭೀಮಾ ಅಲ್ಲಿರೋ ಕಂಟೆಂಟ್ ಆ ಡ್ರಗ್ಸ್ ಈಗ ಯೂತ್ ಏನು ಇದು ಮಾಡಬಾರ್ದು ಅಂತ ಹೇಳ್ತಾ ಇದಾರೆ. ಸೊ ಅದನ್ನ ಜನರಿಗೆ ಜನರಲ್ ಆಗಿ ಸುಮಾರು ಜನ ಅನ್ಕೊಂಡಿರ್ತಾರೆ ಏನೋ ಒಂದು ಸಣ್ಣ ವಿಷಯ ಇಟ್ಕೊಂಡು ಮಾಡಿರ್ಬೋದು ಅಂತ, ಬಟ್ ಎಂಟೈರ್ ಸಿನಿಮಾ ಕ್ಯಾರಿ ಮಾಡಿರೋದೆ ಅದ್ರ ಮೇಲೆ. ಆ ಥರದ ಒಂದು ಸಬ್ಜೆಕ್ಟ್ ಮಾಡೋಕ್ಕೂ ದಮ್ ಬೇಕು, ಬಿಕಾಸ್ ಸುಮ್ಮನೆ ಏನೋ ಮಾಮೂಲಿ ಲವ್ ಸ್ಟೋರಿ ಇಲ್ಲ ಮಾಸ ರೋಡಿಸಮ್ ಹಂಗೇನೋ ಮಾಡ್ಕೊಂಡು ಹೋಗ್ಬೋದು, ಬಟ್ ಜನರಿಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಸಿನಿಮಾ ಮಾಡಿ ಅದನ್ನ ಗೆಲ್ಲೋದಿದೆಯಲ್ಲ, ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಅದನ್ನು ದೇ ಹ್ಯಾವ್ ಅಚೀವ್ ದಟ್, ಅದಕ್ಕೆ ಖುಷಿ ಪಡ್ತೀನಿ. ಸರ್, ರಿಯಲ್ ಲೈಫ್ನಲ್ಲಿ ನಿಮ್ಮ ಗುರು ಯಾರು ಸರ್? ರಿಯಲ್ ಲೈಫಲ್ಲಿ ನಮ್ಮ ಗುರು ದೇವರೇ ನಮ್ಮ ಗುರು. ಈ ತರದ ಗುರು ಶಿಷ್ಯನ ಬಾಂಡಿಂಗ್ ನೀವೆಲ್ಲಾದ್ರೂ ಹಿಂದೆ ನೋಡಿದ್ರ, ಅಥವಾ ಸಿನಿಮಾದಲ್ಲಿ ಆ ಒಂದು ಕಾಂಬೋ ಹೇಗಿತ್ತು, ರಿಹರ್ಸಲ್ ಇದ್ರಲ್ಲ ಹೇಗಿತ್ತು? ಖಂಡಿತ ಅಲ್ಲೋ, ರಿಯಲ್ ಲೈಫಲ್ಲಿ ಆ ತರದ ಎಲ್ಲೂ ನೋಡಿಲ್ಲ. ಈ ತರ ಗುರು ಶಿಷ್ಯನ ಸೃಷ್ಟಿ ಮಾಡಿದ್ದೇ ಡೈರೆಕ್ಟ್ರು, ಸೊ ಹಂಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಆಲ್ಸೋ. ಆಮೇಲೆ ಈವನ್ ಈಗ ಮಂಜು ಹೇಳ್ದಂಗೆ ಈ ತರ ಪ್ರಿಪ್ರೇಷನ್ಸು ಅದು ಇದು ತುಂಬಾ ಇತ್ತದು. ಐ ಮೀನ್ ನಾವು ಆನ್ ದ ಸ್ಕ್ರೀನ್ ಇರ್ಬೋದು, ಬಿಹೈಂಡ್ ದ ಸ್ಕ್ರೀನ್ ಇರ್ಬೋದು, ನಾವು ನೈಟ್ ಮಿಡ್ ನೈಟ್ 1 o'clock 2 o'clock ಆದ್ರೂ ಕೂಡ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಮ್ಯಾನರಿಸಮ್ನು ಯೂಸ್ ಟು ಟೀಚರ್ಸ್. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸರ್, ಎಲ್ಲ ಒಂದಷ್ಟು ಸಿನಿಮಾಗಳಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಬರೀ ಹೀರೋ ಹೀರೋಯಿನ್,
ಈ ತರದವ್ರನ್ನ ರಿಲೀಸ್ ಆದ ನಂತರ ಮೆಚ್ಕೋತಾರೆ, ಕೊಂಡಾಡ್ತಾರೆ, ರೀಲ್ಸ್ ಮೀಮ್ಸ್ ಇವೆಲ್ಲೂ ಕೂಡ ಆಗುತ್ತೆ. ಬಟ್ ಒಬ್ಬ ಖಡಕ್ ವಿಲನ್ ಸಿಗ್ದ ಅಂತ ಹೇಳ್ಬಿಟ್ಟು ಒಂದಷ್ಟು ರೀಲ್ಸ್ ಮೀಮ್ಸ್ ಎಲ್ಲ ನೀವು ಡೈಲಿ ಫೋನ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ನೋಡ್ಬೇಕಾರೆ ಆ ಫೀಲ್ ತಂದು ಕೊಟ್ಟಿದ್ದು ನಮ್ ಡೈರೆಕ್ಟರ್ ಸರ್ ದುನಿಯಾ ವಿಜಯ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ಅಗೇನ್ ಇವಾಗ ಅವ್ರನ್ನ ಹುಡುಕ್ತಾರೋ ಇಲ್ವೋ, ನನ್ನ ಹುಡುಕ್ತಾ ಇದೆ ಎಲ್ಲರೂ. ಹಂಗಂದ್ರೆ ನಮ್ಮ ಮನೆಯಲ್ಲಿ ಹೇಳೋರು, ಏನ್ ಬರೀ ನೀನು ಇದೆಯಾ ಮೇಡಮ್ ಇದ್ದಾರೆ, ಸಾರೇ ಇಲ್ಲ ಫಿಲಮ್ ಫುಲ್ ಅಂತ. ಆಸ್ ಎ ಡೈರೆಕ್ಟರ್ ಏನ್ ತೋರಿಸ್ಬೇಕು ನಾವೆಲ್ಲ ಒಟ್ಟಿರೋದು ಒಂದು ವಿಷಯ ಹೇಳೋದಿಕ್ಕೆ, ಆ ಒಂದು ವಿಷಯ ಹೇಳೋದಿಕ್ಕೆ ಹೀರೋ ಇಲ್ದೇನು ಹೇಳ್ಬೋದು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ ದುನಿಯಾ ವಿಜಯ್ ಸರ್. ಯಾಕಂದ್ರೆ ಒಂದು ಸ್ಟಾರ್ ಇಲ್ದೇನು ಅದು ಆ ವಿಷಯನ ತಲುಸ್ಬೋದು ಅಂತ ಹೇಳ್ಬಿಟ್ಟು ಈ ದೊಡ್ಡ ವಿಷಯ ತಲುಸ್ತಿದೀವಿ, ದೊಡ್ಡ ಅವೇರ್ನೆಸ್ ಕೊಟ್ಟಿದ್ದೀವಿ. ಏನು ಅದು ಯಾವ್ದೋ ಒಂದು ಯಾರೋ ಒಬ್ರು ಬರ್ತಾರೆ ಒಂದು ರಾಂಗ್ ಕಮೆಂಟ್ ಹೇಳ್ತಾರೆ ಚೆನ್ನಾಗಿಲ್ಲ ಅಂತಾರೆ ಮೂವಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಇನ್ನ ಮದುವೆ ಆಗಿಲ್ವೋ, ಮಕ್ಕಳಿಲ್ವೋ, ಇಲ್ಲ ಅವ್ರು ಬೇಜವಾಬ್ದಾರರು ಆಗಿರ್ಬೋದು. ಖಂಡಿತ ಈ ಮೂವಿ ನೋಡಿ ಚೆನ್ನಾಗಿಲ್ಲ ಅಂತ ಹೇಳೋರು ಬೇಜವಾಬ್ದಾರರಾಗಿರ್ಬೋದು, ಬೇಜವಾಬ್ದಾರ ಇರ್ತಾರೆ, ಅವರೇ ಇದನ್ನ ಬಂದು ಹೇಳಕ್ ಸಾಧ್ಯ, ಬೇರೆ ಯಾರು ಹೇಳ. ಯಾಕಂದ್ರೆ ನಿನ್ನೆ ವರ್ಗುನು ಸಾರು ಪಾರ್ಟ್ ಆಫ್ ಮೂವಿ ಬಿಟ್ಬಿಡಿ ಮೇಡಮ್, ಅದೊಂದು ಕಡೆ ನಾವು ಓಡಾಡ್ತಾ ಇರೋ ಪ್ರಮೋಷನ್ ಬಿಟ್ಬಿಡಿ. ಅಗೇನ್ ಸಾರ್ ಇನ್ನೂ ಇನ್ವೆಸ್ಟಿಗೇಷನ್ ಇನ್ನೂ ಫುಲ್ ಇಳಿದಾರೆ, ಎಷ್ಟು ಜನ ಇನ್ನ ಹಾಳಾಗ್ತಾರೆ ಏನಾಗ್ತಾರೆ ಅಂತ. ಅದನ್ನ ನನ್ನ ಕಾಡಿದ ಒಂದೇ ಒಂದು ವಿಷಯ, ಆ ಹುಡುಗ ಹೇಳ್ತಾನೆ ಆ ಹುಡುಗಿ ಬಂದ್ಬಿಟ್ಟು 10th class ಓದ್ತಾ ಇದೆ ಅದು ತಗೋತಾ ಇದೆ ಅಂತ. 10th class ಅಂದ್ರೆ 14 years, ಆ ತಗೋಬೇಕಂದ್ರೆ ಅಟ್ಲೀಸ್ಟ್ ಒಂದು 2 ವರ್ಷ ಏನೋ ತಗೊಂಡಿರ್ಬೇಕು, ಒಂದು ವರ್ಷ ಅನ್ಕೊಳ್ಳಿ, ಒಂದು ವರ್ಷ ಮಗು ಏನ್ ಗೊತ್ತಾಗುತ್ತೆ, ಅದಕ್ಕೆ ಚಾಕ್ಲೇಟ್ ಕೊಟ್ಟರೆ ಇದು ಬಾಯ್ಲ್ ಹಾಕೊಂಡಂತೆ, ಕಳ್ಳು ಕೊಟ್ಟರೆ ಇದು ಬಾಯ್ಲ್ ಹಾಕೊಂತ, ಆ ಥರ ವಯಸ್ಸು ಏನ್ ಗೊತ್ತಾದ್ ಏನು ಗೊತ್ತಿಲ್ಲ. ಆದ್ರೂ ಇಂಜೆಕ್ಷನ್ ಅಂದ್ರೆ ನನ್ನ ಎಷ್ಟೆಷ್ಟು ಕಷ್ಟಪಟ್ಟು ಕರ್ಕೊಂಡವ್ರು ನನಗೆ ಗೊತ್ತು, ಒಂದ್ಸಲ ಹೊಡೆದು ಕರ್ಕೊಂಡೋಗೋರು ಇಲ್ಲ ಬೇರೆ ಕರ್ಕೊಂಡೋಗೋರು, ನಾನು ಹೋಗ್ತಾ ಇಲ್ಲ ಓಡೋಗ್ಬಿಡ್ತಾ ಇದ್ದೆ. ಇವಾಗ ಅದನ್ನು ಅವರವರೇ ಸೆಲ್ಫ್ ಇಂಜೆಕ್ಟ್ ಮಾಡ್ಕೊತಾರಂದ್ರೆ ತುಂಬ ದೊಡ್ಡ ವಿಷಯ ಅದು. ಸೊ ಇದನ್ನ ಅವೇರ್ನೆಸ್ನ ತುಂಬ ಯಾರೋ ಹೇಳ್ತಾರಂತೆ ಯಾರೋ ಇದು ಮಾಡ್ತಾರಂತ, ಮೂವಿ ನೀವು ಹೋಗಿ ನೋಡಿ, ನಿಮ್ಮ ಮಗು ನಿಮ್ಗೇನ್ ಚಂದನೋ ಆ ಥರ ಬೇರೆಯವ್ರಿಗೆ ಹೆಂಗೆ ಇರಲಿ, ನಿಮಗೂ ನಿಮ್ಮ ಚಂದ ಹೋಗಿ ಮನೆ ಮೂವಿ ಮನೆಯಲ್ಲಿ ಸಮೇತ ಹೋಗಿ ಮೂವಿ ನೋಡಿ, ನೋಡ್ಬಿಟ್ಟು ದಯವಿಟ್ಟು ನೀವು ರಿವ್ಯೂ ಕೊಡಿ, ಆಮೇಲೆ ನೀವು ರಿವ್ಯೂ ಕೊಡಿ, ವೇಟಿಂಗ್ ನಾವು ರಿವ್ಯೂಗೆ ವೇಟ್ ಮಾಡ್ತೀವಿ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟಿದ್ದೀವಿ, ನಿನ್ನೆ ನೈಟ್ ಕಂಡು ಕಷ್ಟಪಟ್ಟಿದ್ದೀವಿ ಮೂವಿ ಮುಗಿದ ಮೇಲೆ ಕೂಡ. ಯಾರೋ ಒಬ್ರು ಏನೋ ಹೇಳ್ತಾರೆ ಚೆನ್ನಾಗಿಲ್ಲ ಮೂವಿ, ಅಷ್ಟು ಈಸಿಯಾಗಿ ಹೇಳ್ಬಿಡ್ಬೇಡಿ, ಅಷ್ಟು ಈಸಿ ಇಲ್ಲ. ನಾವು ಮಾಡ್ತಾರೆ ಕಾರ್ಯಾಚರಣೆ ಇವಾಗಂಟನು ಲೈವ್ ನಿನ್ನೆ ಲೈವ್ ಎಲ್ಲ ಸಾರು ಅಷ್ಟೆಲ್ಲ ಇದು ಮಾಡಿದ್ರು. ಸಾರ್ ಹತ್ತಿರೋದು ನಾನು ನೋಡಿದ್ದೀನಿ ಕಾರಲ್ಲಿ ನಿನ್ನೆ, ಇಷ್ಟೆಲ್ಲ ಕೇಳ್ಕೊಂಡು ಹೆಣ್ಮಕ್ಳು ಗಂಡ್ಮಕ್ಳು ಬಿಡಿ ಏನೋ ಡೇರ್ ಇರ್ತಾರೆ ಅನ್ಕೊಂಡು, ಹೆಣ್ಮಕ್ಳು ಮಕ್ಕಳು ಮಗುಗಳು ಏನು ಗೊತ್ತಾಗಲ್ಲ ಅದೆಲ್ಲ, ಅವ್ರಗಳಿಗೆಲ್ಲ ಅಷ್ಟು ಕಾಡ್ತಾ ಇದೆ. ಅದಂದರೆ ಅದು ತುಂಬ ದೊಡ್ಡ ವಿಷಯನ ತೊಗೊಂಡು ಕೊಟ್ಟಿದ್ದೀವಿ, ಮತ್ತು ಅಲ್ಲೇ ನಿಲ್ಲಿಸ್ದೆ ಇನ್ನೂ ಮುಂದುವರಿತಾ ಇದ್ದೀವಿ. ಸಾರು ಓಕೆ, ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ ಸಾರ್ ಅಂತ, ಏಯ್ ಬಾಮ ಏನಾಗುತ್ತೆ ನೋಡ್ಕೊಳೋಣ ಅಂತ. ಅವ್ರ ಮುಂದೆ ನಿಂತ್ಮೇಲೆ ನಮಗೆ ನಾವು ತಲೆ ಕೆಡಿಸ್ಕೊಳ್ಳಿ, ಯಾವ ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಅವ್ರ ಮುಂದೆ ನಿಂತ್ಮೇಲೆ 100% ನಾವು ಅವರಿಂದ ನಾವು ಇರ್ತೀವಿ. ನಿಮ್ಗೇನೋ ಇದ್ರು ಸಮಸ್ಯೆ ಇದ್ರು ಚೇಂಜ್ ಆಗಿ ಫಸ್ಟು, ನಾವು ಒಂದು ಕಡೆ ಏನೋ ಒಂದು ಮೆಸೇಜ್ ಕೊಡ್ಬೋದು, ಅದ್ರ ಬಿಟ್ಟು ತಾಯಿ ತಂದೆಗಳು ಅವರೇ ಮೇನು, ಫ್ರೆಂಡ್ಸು ಎಲ್ಲ ಕಡೆ ಫ್ರೆಂಡ್ಸ್ ಅಂತ ಬಂದುಬಿಟ್ಟಿದೆ. ದಯವಿಟ್ಟು ಚೇಂಜ್ ಆಗಿ ಬೇರೆ ಯಾರಿಗೂ ಚಟ ಕಳ್ಸ್ಕೊಡ್ಬೇಡಿ, ಯಾವುದೋ ಒಂದು ಸ್ಪೋರ್ಟ್ಸೋ ಇಲ್ಲ ಇನ್ನೊಂದು ತಿನ್ನೋದೋ ಗಿನ್ನೋದು ಏನೋ ಮಾಡಿ, ಅದನ್ನ ಬಿಟ್ಟು ಇದನ್ನ ಚಟ ಮತ್ತೆ ಕಳ್ಸ್ಕೊಡ್ಬೇಡಿ. ಇವತ್ತು ಫ್ರೆಂಡು ಅಂತ ನಾವೆಲ್ಲ ಬಂದು ಕೊಂಡಾಡ್ತಾ ಇದ್ದೀವಿ, ಆದರೆ ಆ ಫ್ರೆಂಡೇ ಬಂದ್ಬಿಟ್ಟು ಇವತ್ತು ಅದನ್ನು ಕಲ್ಸ್ಕೊಟ್ಟಿದ್ದೆ ಎಂಡ್ ಆಫ್ ದಿ ಡೇ ಫ್ರೆಂಡ್ ಅಂತಾನೆ ಬರ್ತಾ ಇದೆ. ಬೇಡ, ದಯವಿಟ್ಟು ಬಿಟ್ಬಿಡಿ, ಬೇಡ, ಅವನು ಒಳ್ಳೆ ಫ್ರೆಂಡೇ ಇಲ್ಲ, ಅವನು ಆ ಫ್ರೆಂಡೇ ಇಲ್ಲ ಅವನು ಆ್ಯಕ್ಚುಲಿ. ಒಳ್ಳೆ ಮೆಸೇಜ್ ಆಕ್ಚುಲಿ, ನೀವು ಕೂಡ ಚೆನ್ನಾಗಿ ಮಾತನಾಡಿದ್ರಿ ಸರ್. ನಾವು ಗುರು ಇದ್ಮೇಲೆ ಕಲೀಲೇಬೇಕಲ್ಲ, ಕಮ್ಮಿ ಮಾತಾಡೋದು ಶಿಷ್ಯ ಜಾಸ್ತಿ ಮಾತಾಡೋದು ಎಮೋಷನ್ ಆಗ್ಬಿಟ್ಟೆ ಮಾತಾಡಂದ್ರೆ ನನಗೆ ಮಾತೇ ಬರ್ತಾ ಇಲ್ಲ ಅಂದ್ರೆ ಅವರು ಸಾರ್ ಕುಣಿಸಿ ಮಾತಾಡಿದ್ರೆ ಅಲ್ಲಿ ಸಾರ್ ಎಮೋಷನ್ ಆಗ್ಬಿಟ್ರು ನನಗೆ ಒಂಥರ ಆಗೋಯ್ತು, ಡಿಪ್ರೆಷನ್ ಹೋಗ್ಬಿಟ್ಟೆ ನಾನು. ಯಾಕಂದ್ರೆ ನನಗೆ ಅಕ್ಕನ ಮಗಳು ಇದ್ದಾಳೆ, ಅವಳು ಕಾಲೇಜ್ ಹೋಗ್ತಾ ಇದ್ದಾಳೆ ಇವಾಗ, ಇವಾಗ ನಾಳೆ ದಿವಸ ಅವಳಿಗೇನಾಗ್ಬಿಟ್ರೆ ಅಂತ ನನಗೂ ಒಂದು ದೊಡ್ಡ ಭಯ ಆಗ್ಬಿಟ್ಟು. ಸೊ ಆ ಥರ ತುಂಬ ನಮಗೆ ಒಂಥರ ಮೆಂಟಲಿ ಭಯಂಕರ, ನಾನು ಅವರು ನುಗ್ತಾರಲ್ಲ ನಾನು ಹೋಗಿ ರೆಡಿ ಇದ್ದೀನಿ ಇವಾಗ, ಅಷ್ಟಾಗ್ಬಿಟ್ಟಿದೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅದಕ್ಕಿನ್ನ. ಸೂಪರ್. ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ವಿಲನ್ನು, ರಿಯಲ್ ಲೈಫ್ನಲ್ಲಿ ಹೀರೋಗ ಕೊಟ್ಟಿದ್ರೆ ಒಳ್ಳೇದಾಗ್ಲಿ ಸರ್. ಕೆಲವೊಂದು ಸಿನಿಮಾಗೆ ನಾವು ಪ್ರಮೋಷನಲ್ಲೆಲ್ಲ ಹೇಳ್ತಿರ್ತೀವಿ ಸಕ್ಸಸ್ ಮೀಟಲ್ಲಿ ಸಿಗೋಣ ಸಿನಿಮಾ 100 days ಓಡ್ಲಿ 200 days ಓಡ್ಲಿ ಅಂತ, ಕೆಲವೊಂದಷ್ಟು ಮೂವಿ ಮಾತ್ರ ಆ ಸಾಲಕ್ಕೆ ಸೇರುತ್ತೆ. ಭೀಮಾ ಇವತ್ತು ಎಲ್ಲರೂ ಬಾಯಲ್ಲೂ ಓಡಾಡ್ತಿದ್ದಾನೆ, ಅಂದರೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ, ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಸೊ ಈ ಸಕ್ಸಸ್ ಅನ್ನು ನೀವು ಹೇಗೆ ಎಂಜಾಯ್ ಮಾಡ್ತೀರಾ ಒಬ್ಬ ಪಾರ್ಟ್ ಆಗಿ? ಖಂಡಿತವಾಗೂ ಇದು ತುಂಬ ಖುಷಿ ಕೊಡುವಂಥ ವಿಷಯ. ಎಸ್ಪೆಷಲಿ ಈಗ ನನ್ನ ಫ್ರೆಂಡು ವಿಜಿ ಇವನ್ ಸಿನಿಮಾ ಅಂತ ಹೇಳೋದಕ್ಕಿಂತ ಕನ್ನಡದಲ್ಲಿ ಈ ಸಕ್ಸಸ್ ಬೇಕಿತ್ತು. ತುಂಬ ದಿನಗಳಿಂದ, ತುಂಬ ಹೇಳಬೇಕು ತಿಂಗಳುಗಳಿಂದ ಥಿಯೇಟರ್ಗಳು ಓಪನ್ ಆಗದಿರಾ, ಈ ಭೀಮಾಯಿಂದ ಎಷ್ಟೋ ಥಿಯೇಟರ್ಗಳು ಓಪನ್ ಆಗಿದೆ. ಥಿಯೇಟರ್ ಓಪನ್ ಆಗೋದಲ್ಲದೆ ಹೌಸ್ಫುಲ್ ಶೋಸು ಕಂಟಿನ್ಯೂಸು, ಆಮೇಲೆ ನಾಟ್ ಓನ್ಲಿ ಬ್ಯಾಂಗ್ಳೂರ್ ಎಂಟೈರ್ ಕರ್ನಾಟಕ ಮತ್ತು ಔಟ್ ಆಫ್ ಸ್ಟೇಟ್ ಕೂಡ. ಇದು ಎಂಥ ಖುಷಿ ಅಂತ ಅಂದರೆ ಅದನ್ನು ವಿಷಯ ಅಂತ ಹೇಳ್ಕೊಳಕ್ಕಾಗಲ್ಲ ಅದು. ಸೊ ಐ ಆಮ್ ರಿಯಲಿ ಒನ್ ನಿಜವಾಗ್ಲೂ ತುಂಬ ಹ್ಯಾಪಿ. ನೋಡ್ತಾರೆ ನಂಗೆ ಖುಷಿ ಆಗುತ್ತೆ, ನಾನು ಪಾರ್ಟ್ ಆಗ್ಬಾರ್ದು ಆ ಸಿನಿಮಾದಲ್ಲಿ ಅಂತ ಹೇಳಿ. ಇಟ್ಸ್ ಓಕೆ ಡ್ರ್ಯಾಗನ್ ಸರ್, ನಿಮ್ ರೆಸ್ಪಾನ್ಸ್ ಇದೆಲ್ಲ ಕೂಡ ನಾವು ಕಣ್ಮುಂದೆ ನೋಡ್ತಾ ಇದೀವಿ, ಬಟ್ ನಾವು ಕಾಣದೇ ಇರೋದು ಅಂದ್ರೆ ನಿಮ್ ಕಡೆ ನಿಮ್ ಸುತ್ತಮುತ್ತ
ಬೇರೆ ಹೇಗಿದೆ ರೆಸ್ಪಾನ್ಸ್ ಅಂತ? ರೆಸ್ಪಾನ್ಸ್ ಬೇರೆ ಲೆವೆಲ್ ಇದೆ. ಯಾಕಂದ್ರೆ ಮೊನ್ನೆ ಸಾರ್ ಕರೆದಾಗ ಟೂ ವೀಲರ್ ಹೋಗ್ಬಿಟ್ಟೆ. ಸರಿ, ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಹೋದ್ರೆ ಚಿಕ್ಕ ಹೆಲ್ಮೆಟ್ ಹಾಕೊಂಡು ಮಾಸ್ಕ್ ಹೋದ್ ಯಾರು ಕಂಡಿಡಿಯಲ್ಲ ಬಿಡು ಅಂತ ಚೇಸ್ ಮಾಡಿ ಬಂದು ಫೋಟೋ ಹಿಡ್ಕೊಂಡು ಹೋದ್ರೆ ನನಗಂತೂ ಒಂಥರ ಆಗ್ಬಿಟ್ಟಿದೆ. ಏನಪ್ಪ ಇದು, ಎಲ್ಲಿ ಓಡಾಗೋದು, ಇನ್ನು ಬಚ್ಚಿಕೊಳಕಾಗಲ್ಲ, ಟಿಂಟೆಡ್ ಗಾಡಿಯಲ್ಲಿ ಓಡಾಡಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಕ್ಚುಲಿ ಇವಾಗ ಪ್ರೆಸೆಂಟ್ ಕಂಡೀಷನ್. ಯಾಕಂದ್ರೆ ಸ್ಕ್ರೀನ್ ಮೇಲೆ ಸಾರ್ಗಿಂತ ನಾನೇ ತುಂಬ ಕಾಣಿಸ್ಕೊಂಡಿದ್ದೀನಿ ಎಲ್ಲ ಕಡೆ ಅಷ್ಟೇ. ಇವರೇ ಡೈರೆಕ್ಟ್ರಿಗೂ ಫಿಲಮ್ ಅಂದ್ರೆ ಹಿಂಗೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಈವನ್ ನೋಡೋ ಪ್ರೇಕ್ಷಕರನ್ನ ಅದನ್ನೇ ಬೇಡ್ಕೊಂಡಿದ್ದು ಅದು ಸಕ್ಸಸ್ ಆಗಿದೆ. ತುಂಬ ಖುಷಿ ಆಗುತ್ತೆ ನಮಗೆ. ಏನು ಜನಸಂಖ್ಯೆ ಬಂದು ಇವತ್ತು ಬಂದು ನಮಗೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ನಾನು ಬಿಗಿನಿಂಗಲ್ಲೇ ಇದನ್ನೇ ಹೇಳಿದ್ದು, ನಾನು ಅಂದರೆ ಸಾರ್ ಹೇಳ್ತಾ ಇದ್ದು ಮಂಜು, ನಾವು ಪಿಕ್ಚರ್ ಮಾಡಿದ್ರೆ ನಾವು ಮಾತಾಡಬಾರ್ದು ನಮ್ಮ ಪಿಕ್ಚರ್ ಬಗ್ಗೆ, ಜನ ಮಾತಾಡಿ ಜನ ರಿವ್ಯೂ ಕೊಡಬೇಕು. ಎಷ್ಟು ದೊಡ್ಡ ಟಕ್ಕಾಗುತ್ತೆ ನೋಡಿ ನೀನು ಅಂತೇಳಿ ಹೇಳ್ತಾ ಇದ್ದೆ. ನಾವೇನು ಹೋಗ್ತೀವಿ ಬರ್ತೀವಿ, ಯುಎಸ್ ಸ್ಕ್ರಿಪ್ಟ್ ಬರೀತಾರೆ, ಅವ್ರಿಗೆ ಗೊತ್ತಾಗುತ್ತೆ ಏನಂತೇಳಿ, ಬ್ರಹ್ಮನ್ ಗೊತ್ತು ಏನು ಲಿಪಿ ಏನು ಬರೀತಾರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಈ ರಿಯಾಲಿಟಿ ಬಂದಾಗಲೇ ತುಂಬ ಒಂಥರ ಎಮೋಷ್ನಲಿ ಫೀಲ್ ಆಗಿ ಬೇರೆ ಥರ, ಮತ್ತು ಈ ಥರ ನಮ್ಮ ಸೊಸೈಟಿ ಈ ಥರ ಹಾಳಾಗಿದೆ ಅಂತ ಒಂದು ಕಡೆ, ಮತ್ತು ನಮ್ಮ ಫಿಲಮ್ ಈ ಮಟ್ಟಕ್ಕೆ ಅದೇ ಜನ ಬಂದು ಈ ಥರ ಸಕ್ಸಸ್ ಕೊಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತದೆ ನಾನು ಅದಕ್ಕೆ. ಫೈನಲ್ ಆಗಿ ಜಾಸ್ತಿ ಮಾತನಾಡ್ಸಲ್ಲ, ಆಮೇಲೆ ಓಡ್ ಬಂದು ನನ್ನ ಹುಡ್ಕೊಂಬರ್ತಾರೆ ಗುರು ಶಿಷ್ಯರು ಇಬ್ರು ಸೇರ್ಕೊಂಡು ಏನಾದ್ರು ಹೇಳೋದಿದ್ರೆ. ನಾನು ಫಸ್ಟ್ ಹೇಳ್ಬಿಡ್ತೀನಿ, ನಮ್ಮ ಗುರು ಬಗ್ಗೆ ಯಾವ ಮೀಡಿಯಾದಲ್ಲೂ ಹೇಳಿಲ್ಲ, ಸಾರಿ ಸರ್ ಹೇಳಿಲ್ಲ. ಅದು ಎಲ್ಲೋ ನಮ್ದು ಲೈಫ್ ಜರ್ನಿ ಕೇಳ್ತಾರೆ, ಮತ್ತೆ ಇಲ್ಲಿ ಬೇರೆನೇ ಕೇಳ್ತಾರೆ, ನಮ್ಗೆ ಅದು ಅಷ್ಟು ಮೈಂಡಿಗೆ ಬರ್ತಾ ಇದ್ದಿಲ್ಲ ನನಗೆ. ಮತ್ತೆ ತುಂಬಾ ಜನ ಆರ್ಟಿಸ್ಟ್ ಹೆಸರು ಹೇಳಿಲ್ಲ, ಮತ್ತೆ ಕೋ ಆರ್ಟಿಸ್ಟ್ ಇದೆಲ್ಲ ಹೇಳಿಲ್ಲ. ಯಾಕಂದ್ರೆ ಫಸ್ಟು ನಾವು ಹೊಸಬ್ರು, ಎಲ್ಲರನ್ನೂ ನಮ್ಮನ್ನು ಪ್ರೋತ್ಸಾಹಿಸಿದ್ರು ನಾವು ಅವ್ರನ್ನ ಪ್ರೋತ್ಸಾಹಿಸ್ಬೇಕು. ಸೊ ಹಂಗಾಗಿ ನಮ್ಮ ಗುರು ಹೆಸರು ನಾನು ಹೇಳಿಲ್ಲ, ಸಾರಿ ಬಟ್ ಒಂದು ಹೇಳೋದು ಅಂದ್ರೆ, ಈಗ ನಾವು ಗುರು ಶಿಷ್ಯ ಆಗಿ ಸಿನಿಮಾದಲ್ಲಿ ಜನಕ್ಕೆ ಏನ್ ಹೇಳ್ಬೇಕು ಅಂತಿದೆ ಅಂದ್ರೆ, ಇದನ್ನ ಮಾಡ್ಕೂಡ್ದು ಅಂತ. ಅಂದ್ರೆ ನಾವು ಪಾತ್ರಧಾರಿಗಳಾಗಿ ಈ ತರದ್ದು ಟ್ರಾಪ್ಸ್ ಗಳಲ್ಲಿ ನೀವು ಬೀಳ್ಕೊಡ್ದು, ಮತ್ತೆ ಅದನ್ನ ಅಡಿಕ್ಟ್ ಆಗಿ ಮಾಡ್ಕೋಬಾರ್ದು. ಇವ್ನು ಹೇಳ್ದಂಗೆ ದುಷ್ಟ್ರ ಕಂಡ ದೂರ ಇರಿ ನತರ, ಅಂತ ಸ್ನೇಹಿತರು ಇದ್ರೆ ದಯವಿಟ್ಟು ಅದರಿಂದ ದೂರ ಇರಬೇಕು. ಸೊ ಇದನ್ನ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಬ್ರು ಕೂಡ ಇನ್ನಷ್ಟು ಹೆಚ್ಚು ಸಕ್ಸಸ್ ಸಿಗ್ಲಿ, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.